ಸರ್ವೋಚ್ಚ ನ್ಯಾಯಾಲಯವು ಐತಿಹಾಸಿಕ ತೀರ್ಪೊಂದನ್ನು ನೀಡಿದೆ. ಭಾರತೀಯ ಜೈಲುಗಳಲ್ಲಿ ಜಾತಿ ಆಧಾರಿತ ತಾರತಮ್ಯ ಸಹಿಸುವುದಿಲ್ಲ ಎಂದು ಆದೇಶ ನೀಡಿದೆ. ಸಮಾನತೆ ಸಾರುವ ಸಂವಿಧಾನ ಅನುಷ್ಠಾನಕ್ಕೆ ಬಂದು 7 ದಶಕಗಳು ಕಳೆದ ಮೇಲೆ ಇಂತಹದೊಂದು ತೀರ್ಪು ಬಂದದ್ದಕ್ಕೆ ಸಂಕಟ ಪಡಬೇಕು, ಇಲ್ಲ ಈಗಲಾದರೂ ಸರಿಪಡಿಸಲಾಯ್ತಲ್ಲ ಅಂತ ಸಂಭ್ರಮಿಸಬೇಕು ಗೊತ್ತಿಲ್ಲ. ಇಷ್ಟು ವರ್ಷಗಳಾದರೂ ಕಾರಾಗೃಹಗಳ ಕೈಪಿಡಿಯಲ್ಲಿ ಅದು ಹೇಗೆ ಜಾತಿ ಭೇದದ ತಾರತಮ್ಯ ಅಸ್ತಿತ್ವದಲ್ಲಿತ್ತು ಎಂಬುದೇ ಅಚ್ಚರಿಯ ಸಂಗತಿ. ಜೈಲು ಅನ್ನೋದೇ ಹೊರಗಿನ ಪ್ರಪಂಚಕ್ಕೆ ಅತೀತವಾಗಿರುವಾಗ ಬಂದಿಖಾನೆಯ ಒಳಗೆ ಏನೆಲ್ಲ ತಾರತಮ್ಯ ಇರುತ್ತೆ ಎಂಬುದನ್ನು ಅಲ್ಲಿದ್ದು ಬಂದವರೇ ಹೇಳಬೇಕು. ಜೈಲಿನಲ್ಲಿ ವರ್ಗ ತಾರತಮ್ಯ ಇರುವುದು ಗೊತ್ತಿದೆ. ಮೇಲ್ವರ್ಗದವರು ಹಣವಂತರು ಜೈಲೊಳಗೆ ಬೇಕಾದ ಸವಲತ್ತುಗಳನ್ನು ಪಡಿತಾರೆ ಅನ್ನೋದು ಗೊತ್ತಿದೆ. ಆದರೆ ಜಾತಿ ನೋಡಿ ಕೆಲಸ ಹಂಚಲಾಗತ್ತೆ ಎಂಬುದು ಪ್ರಮುಖ ಸುದ್ದಿಯೇ ಆಗಿರಲಿಲ್ಲ. ಯಾಕಂದರೆ ಕೆಲವು ಜೈಲಿಗಳ ಮಾರ್ಗದರ್ಶಿ ಕೈಪಿಡಿಯಲ್ಲೇ ಈ ಜಾತಿ ಆಧಾರಿತ ಕೆಲಸದ ಹಂಚಿಕೆ ಇರುವುದರಿಂದ ಜಾತಿ ತಾರತಮ್ಯದ ವಿರುದ್ಧ ಪ್ರಶ್ನಿಸುವ ಅವಕಾಶವು ಕೆಳ ಜಾತಿ ವರ್ಗದವರಿಗೆ ಇರಲಿಲ್ಲ. ಕೆಲವರು ಜೈಲಧಿಕಾರಿಗಳನ್ನು ಪ್ರಶ್ನಿಸಿದ್ರು, ಕೈಪಿಡಿ ತೋರಿಸಿ ಬಾಯಿ ಮುಚ್ಚಿಸಲಾಗ್ತಿತ್ತು. ಜೈಲಿನಲ್ಲಿರುವ ಕೈದಿಗಳನ್ನು ಜಾತಿ ಆಧಾರಿತವಾಗಿ ವರ್ಗೀಕರಣ ಮಾಡಲಾಗ್ತಿತ್ತು. ಜಾತಿ ಆಧಾರಿತವಾಗಿ ಕೊಠಡಿಗಳನ್ನು ಹಂಚಿಕೆ ಮಾಡಲಾಗ್ತಾ ಇತ್ತು. ಜಾತಿಯ ಮಾನದಂಡವನ್ನು ಆಧರಿಸಿಯೇ ಕೆಲಸಗಳ ಹಂಚಿಕೆಯೂ ನಡೀತಾ ಇತ್ತು. ಮೇಲ್ಜಾತಿ ಮೇಲ್ವರ್ಗದಿಂದ ಬಂದ ಕೈದಿಗಳಿಗೆ ಅಡುಗೆಗೆ ಸಂಬಂಧಪಟ್ಟ ಕೆಲಸಗಳನ್ನು ಕೊಡುವುದು, ಕೆಳ ಜಾತಿ ವರ್ಗದಿಂದ ಬಂದ ಕೈದಿಗಳಿಗೆ ಟಾಯ್ಲೆಟ್ ಬಾತ್ರೂಮ್ ಸ್ವಚ್ಛತೆಗೆ ನೇಮಿಸೋದು ಜೈಲುಗಳಲ್ಲಿ ಸರ್ವೇ ಸಾಮಾನ್ಯ ಪ್ರಕ್ರಿಯೆ. ಅದರಲ್ಲೂ 2014ರಲ್ಲಿ ರೂಢಿಗತ ಜಾತಿ ತಾರತಮ್ಯಕ್ಕೆ ನಿಯಮಗಳ ರೂಪ ಕೊಟ್ಟರು. 2016ರಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದ ಕೈಪಿಡಿಯಲ್ಲಿ ಕೈದಿಗಳನ್ನು ಜಾತಿಯ ಮಾನದಂಡದ ಮೇಲೆ ವರ್ಗೀಕರಿಸಿ ಜಾತಿಯ ಆಧಾರದಲ್ಲಿ ಬಂದಿಖಾನೆಯ ಕೆಲಸಗಳನ್ನು ಹಂಚಿಕೆ ಮಾಡಲಾಗ್ತಾ ಇತ್ತು. 2016ರ ಕೈಪಿಡಿಯೇ ಲೋಪದಿಂದ ಕೂಡಿದ್ದು ಅಸಂವಿಧಾನಿಕವಾಗಿದೆ ಎಂದು ಸುಪ್ರೀಂ ಕೋರ್ಟ್ 4ಅಕ್ಟೋಬರ್ ಕೊಟ್ಟ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದೆ. ದೇಶದ ಕೆಲವು ರಾಜ್ಯಗಳ ಕಾರಾಗೃಹ ಕೈಪಿಡಿಗಳು ಜಾತಿ ಆಧಾರಿತ ತಾರತಮ್ಯಕ್ಕೆ ಕಾರಣವಾಗಿದೆ ಎಂದು ಆರೋಪಿಸಿ ಮಹಾರಾಷ್ಟ್ರದ ಕಲ್ಯಾಣ್ ನಿವಾಸಿ ಸುಕನ್ಯಾ ಶಾಂತಾ ಅವರು ಸಲ್ಲಿಸಿದ ಅರ್ಜಿಯ ವಿಚಾರಣೆಯನ್ನ ಮಾಡಿದ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ ನೇತೃತ್ವದ ಪೀಠ ಮಹತ್ವದ ತೀರ್ಪು ಕೊಟ್ಟಿದೆ. ಜೈಲಿನಲ್ಲಿ ಅಸ್ಪೃಶ್ಯತೆ ಆಚರಿಸುವುದು, ಜಾತಿ ತಾರತಮ್ಯ ಮಾಡುವುದು ಸಂವಿಧಾನದ 15ನೇ ನಿಯಮದ ಉಲ್ಲಂಘನೆಯಾಗಿದೆ. ಯಾವುದೇ ವರ್ಗ ಕೀಳು ದರ್ಜೆಯ ಕೆಲಸ ಮಾಡುವುದಕ್ಕೆ ಹುಟ್ಟಿರುವುದಲ್ಲ. ಕೈದಿಗಳನ್ನು ಜಾತಿಯ ಆಧಾರದಲ್ಲಿ ಅಡುಗೆ ಮಾಡುವ ಹಾಗೂ ಅಡುಗೆ ಮಾಡದ ವರ್ಗವಾಗಿ ಬೇರ್ಪಡಿಸುವುದು ಅಸ್ಪೃಶ್ಯತೆಯ ಆಚರಣೆ ಎಂದು ಆದೇಶಿಸಿರುವ ಸರ್ವೋಚ್ಚ ನ್ಯಾಯಾಲಯ ಜೈಲು ಕೈಪಿಡಿಯಲ್ಲಿರುವ ಜಾತಿ ಆಧಾರಿತ ನಿಬಂಧನೆಗಳನ್ನು ರದ್ದುಗೊಳಿಸಿತು. 3 ತಿಂಗಳಿನ ಒಳಗೆ ಜೈಲು ಕೈಪಿಡಿಗಳಲ್ಲಿ ತಿದ್ದುಪಡಿ ಮಾಡುವಂತೆ 10 ರಾಜ್ಯಗಳಿಗೆ ನಿರ್ದೇಶನ ಮಾಡಿದೆ. ಸುಪ್ರೀಂ ನ್ಯಾಯಪೀಠದ ಆದೇಶದ 3 ಮುಖ್ಯ ತೀರ್ಮಾನಗಳು ಹೀಗಿವೆ. ಕೈದಿಗಳನ್ನು ಅಮಾನವೀಯವಾಗಿ ನಡೆಸಿಕೊಂಡ್ರೆ ಆಯಾ ರಾಜ್ಯಗಳನ್ನ ಹೊಣೆಗಾರರನ್ನಾಗಿ ಮಾಡಲಾಗುವುದು. ಶೌಚಾಲಯದ ಗುಂಡಿ ಒಳಚರಂಡಿ ಸ್ವಚ್ಛಗೊಳಿಸುವಂತಹ ಅಪಾಯಕಾರಿ ಕೆಲಸಗಳನ್ನ ಕೈದಿಗಳಿಗೆ ವಹಿಸುವಂತಿಲ್ಲ. ಜಾತಿ ಆಧಾರಿತವಾಗಿ ಕೈದಿಗಳಿಗೆ ಕೆಲಸಗಳನ್ನ ಹಂಚುವಂತಿಲ್ಲ. ಜೈಲೊಳಗೆ ಜಾತಿ ಆಧಾರಿತ ತಾರತಮ್ಯದ ವಿರುದ್ಧ ನ್ಯಾಯಾಲಯ ತೆಗೆದುಕೊಂಡ ತೀರ್ಮಾನಗಳು ಸ್ವಾಗತಾರ್ಹ. ಆದರೆ ಜಾತಿ ವ್ಯವಸ್ಥೆಯೇ ಸಮಾಜದಲ್ಲಿ ಆಳವಾಗಿ ಬೇರು ಬಿಟ್ಟಿರುವಾಗ, ಕೆಲವೊಂದು ಆಳುವ ಸರ್ಕಾರಗಳು ಇವುಗಳನ್ನೇ ಪ್ರೋತ್ಸಾಹಿಸುವಾಗ, ಜೈಲು ನಿಯಂತ್ರಕ ಅಧಿಕಾರಿಗಳು ಮತ್ತು ನೌಕರರು
ಮೇಲ್ಜಾತಿ ಪ್ರೀತಿ ಹಾಗೂ ಕೆಳಜಾತಿ ದ್ವೇಷದ ಧೋರಣೆಗಳನ್ನು ಬೆಳೆಸಿಕೊಂಡಿರುವಾಗ ಸುಪ್ರೀಂ ಕೋರ್ಟ್ನ ಈ ಸಾಂವಿಧಾನಿಕ ನಿಯಮಗಳು ಕಟ್ಟುನಿಟ್ಟಾಗಿ ಪಾಲನೆಯಾಗುತ್ತಾ ಅನ್ನೋದೇ ಪ್ರಮುಖ ಪ್ರಶ್ನೆಯಾಗಿದೆ. ಜೈಲು ಕೈಪಿಡಿಯಲ್ಲಿರುವ ನಿಯಮಗಳೇ ಉಲ್ಲಂಘನೆಯಾಗ್ತಿವೆ. ಹಣಬಲ ಪ್ರಭಾವ ಇದ್ದವರಿಗೆ ಸಕಲ ಸವಲತ್ತುಗಳು ಕಾರಾಗೃಹದಲ್ಲಿ ದೊರೆತಾನೇ ಇವೆ. ನಿಷೇಧಿತ ಡ್ರಗ್ಸ್, ವೆಪನ್ಸ್, ಮೊಬೈಲ್ಗಳ ಬಳಕೆ ಅನಿಯಂತ್ರಿತವಾಗಿ ಮುಂದುವರೆದಿದೆ. ಬೇಲಿ ಕಾಯುವವರ ಕಣ್ಗಾವಲಿನಲ್ಲೇ ಕಾನೂನು ಪಾಲನೆ ನಗಣ್ಯವಾಗಿರುವಾಗ ಜಾತಿ ತಾರತಮ್ಯವಾಗದಂತೆ ನೋಡಿಕೊಳ್ಳಲು ಸಾಧ್ಯವೇ? ಕೈಪಿಡಿಯಲ್ಲಿ ಏನೇ ಇರಲಿ ಬಿಡಲಿ, ಬಂಧಿಖಾನೆಯಲ್ಲಿ ಸುಧಾರಣೆ ಹಾಗೂ ತಾರತಮ್ಯ ನಿರ್ಮೂಲನೆ ಕಷ್ಟ ಸಾಧ್ಯವಾದ ಸಂಗತಿಯಾಗಿದೆ. ಅಸ್ಪೃಶ್ಯ ವರ್ಗದ ಕೈದಿಗಳನ್ನ ಅಡುಗೆ ಕೆಲಸಕ್ಕೆ ನೇಮಕ ಮಾಡಿದ್ದೇ ಆದರೆ ಮೇಲ್ಜಾತಿ ವರ್ಗದ ಕೈದಿಗಳು ಊಟವನ್ನೇ ಬಹಿಷ್ಕರಿಸ್ತಾರೆ. ಶಾಲೆಗಳಲ್ಲಿ ಬಿಸಿಯೂಟ ಯೋಜನೆಯಲ್ಲೂ ಹೀಗೆ ಆಗಿತ್ತು. ಕೆಳವರ್ಗದ ಮಹಿಳೆ ಅಡುಗೆ ತಯಾರಿಸಿದ ಕಾರಣಕ್ಕೆ ಸವರ್ಣೀಯರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳುಹಿಸುವುದನ್ನೇ ಬಿಟ್ಟಿದ್ರು. ಇದು ನಮ್ಮ ಜಾತಿ ವ್ಯವಸ್ಥೆ. ಜೈಲೊಳಗೆ ಜಾತಿ ತಾರತಮ್ಯವನ್ನ ಹೋಗಲಾಡಿಸುವುದು ಅಷ್ಟು ಸುಲಭವಲ್ಲ. ಆದರೂ ಕಾರಾಗೃಹದ ಕೆಳಜಾತಿ ಜನಾಂಗದ ಕೈದಿಗಳಿಗೆ ಕಾನೂನಿನ ರಕ್ಷಣೆ ಇದೆ ಎಂಬುದೇ ಸಮಾಧಾನಕರ ಸಂಗತಿ. ಇಂದಿಲ್ಲ ನಾಳೆ ಜೈಲೊಳಗಾದರೂ ಜಾತಿ ತಾರತಮ್ಯ ವಿನಾಶವಾದರೆ ಅದೇ ಸಂವಿಧಾನದ ಗೆಲುವು.